आत्मीय विद्यार्थिगळे आर वि मैथ्स ट्यूटर के तम्मन्न स्वागत कोरता नावु कळेद वीडियोगळल्लि 10ने तरगति त्रिकोणमितीय प्रस्तावने पडदल्लिरतक्कंत अभ्यास 11.4 ರಲ್ಲಿರತಕ್ಕಂತ ಮೊದಲ ನಾಲ್ಕು ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂತ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ ಅದರ ಜೊತೆಗೆ 5ನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂತ ಮೊದಲ 5 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡಬಹುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 11.4 ರಲ್ಲಿರತಕ್ಕಂತ 5ನೇ ಮುಖ್ಯ ಪ್ರಶ್ನೆಯಲ್ಲಿರುವ 6 7 8 9 ಮತ್ತು 10ನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋಣ ವಿದ್ಯಾರ್ಥಿಗಳೇ ಅಭ್ಯಾಸ 11.4 ರಲ್ಲಿರತಕ್ಕಂತ 5ನೇ ಮುಖ್ಯ ಪ್ರಶ್ನೆಯಲ್ಲಿರುವ 6ನೇ ಸಮಸ್ಯೆ ಸ್ಕ್ವೇರ್ ರೂಟ್ 1 ಪ್ಲಸ್ sin a ಭಾಗಲೇ 1 ಮೈನಸ್ sin a ಇಸ್ ಈಕ್ವಲ್ ಟು ಸೆಕೆಂಡ್ a ಪ್ಲಸ್ tan a ವಿದ್ಯಾರ್ಥಿಗಳೇ ಸ್ಕ್ವೇರ್ ರೂಟ್ 1 ಪ್ಲಸ್ sin a ಭಾಗಲೇ 1 ಮೈನಸ್ sin a ಇಸ್ ಈಕ್ವಲ್ ಟು ಸೆಕೆಂಡ್ a ಪ್ಲಸ್ tan a ನಾನು ಪ್ರಶ್ನೆಯನ್ನು ಬರ್ಕೊಂಡಿದ್ದೀನಿ ನಾನಿಲ್ಲಿ ಎಡ ಭಾಗವನ್ನು ತೆಗೆದುಕೊಳ್ಳತಾ ಇದ್ದೀನಿ ಬಲ ಭಾಗವನ್ನು ತೋರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಲೆಫ್ಟ್ ಹ್ಯಾಂಡ್ ಸೈಡ್ LHS ಇಸ್ ಈಕ್ವಲ್ ಟು ಎಡ ಭಾಗದಲ್ಲಿ ಏನಿದೆ ಸ್ಕ್ವೇರ್ ರೂಟ್ 1 ಪ್ಲಸ್ sin a 1 ಪ್ಲಸ್ sin a ಭಾಗಲೇ 1 ಮೈನಸ್ sin a ಇದೆ 1 ಮೈನಸ್ sin a ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಪ್ಲಸ್ sin a ಭಾಗಲೇ 1 ಮೈನಸ್ sin a 1 ಪ್ಲಸ್ sin a ಭಾಗಲೇ 1 ಮೈನಸ್ sin a ವಿದ್ಯಾರ್ಥಿಗಳೇ ನಾನಿಲ್ಲಿ ಇಲ್ಲಿ ಛೇದದಲ್ಲಿ 1 ಮೈನಸ್ sin a ಇದೆ ಇದರ ಅಕರ್ಣಿಕಾರಕ 1 ಪ್ಲಸ್ sin a ಆಗುತ್ತದೆ ಇದನ್ನ ಅಂಶಕ್ಕೂ ಗುಣಿಸ್ತಾ ಇದೀನಿ ಮತ್ತು ಛೇದಕ್ಕೂ ಗುಣಿಸ್ತಾ ಇದೀನಿ ಆದ್ದರಿಂದ ಗುಣಲೆ 1 ಮೈನಸ್ sin a ದ ಅಕರ್ಣಿಕಾರಕ 1 ಪ್ಲಸ್ sin a ಭಾಗಲೇ 1 ಪ್ಲಸ್ sin a ಅಂಶಕ್ಕೂ ಮತ್ತು ಛೇದಕ್ಕೂ ನಾನು ಗುಣಿಸ್ತಾ ಇದೀನಿ ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಅಂಶವನ್ನು ತಾವು ಗಮನಿಸಬಹುದು 1 ಪ್ಲಸ್ sin a ಗುಣಲೆ 1 ಪ್ಲಸ್ sin a ಇದೆ ವಿದ್ಯಾರ್ಥಿಗಳೇ 1 ಪ್ಲಸ್ sin a ಹೋಲ್ ಸ್ಕ್ವೇರ್ ಅಂತ ನಾವು ಬರೆದುಕೊಳ್ಳಬಹುದು ಅದೇ ರೀತಿಯಾಗಿ ಛೇದದಲ್ಲಿರತಕ್ಕಂತ ಬೆಲೆಗಳನ್ನು ತಾವು ಗಮನಿಸಿದರೆ 1 ಪ್ಲಸ್ sin a ಗುಣಲೆ 1 ಮೈನಸ್ sin a ಅಂದ್ರೆ a ಪ್ಲಸ್ b ಗುಣಲೆ a ಮೈನಸ್ b ರೂಪದಲ್ಲಿ ಇದೆ ಅಂದ್ರೆ ನಾವು ಇದನ್ನ ಈ ಎರಡು ಬೆಲೆಗಳನ್ನು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಬರ್ಕೊಳ್ಳಬಹುದು a ದ ಸ್ಥಾನದಲ್ಲಿ 1 ಇದೆ b ದ ಸ್ಥಾನದಲ್ಲಿ sin a ಇದೆ ಆದ್ದರಿಂದ a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಮೈನಸ್ b ದ ಸ್ಥಾನದಲ್ಲಿ sin ಇದೆ sin a ಸ್ಕ್ವೇರ್ ಅನ್ನು ನಾವು ಬರೆದುಕೊಳ್ಳಬಹುದು ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಅಂಶವನ್ನು ತಾವು ಗಮನಿಸಿದರೆ ಅಂಶಕ್ಕೆ ಸ್ಕ್ವೇರ್ ರೂಟ್ ಇದೆ ಮತ್ತು ಸ್ಕ್ವೇರ್ ಇದೆ ಈ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ 1 ಪ್ಲಸ್ sin a ಅಂಶದಲ್ಲಿ ಉಳಿತದೆ 1 ಪ್ಲಸ್ sin a ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಛೇದದಲ್ಲಿ ಈ ಸ್ಕ್ವೇರ್ ರೂಟ್ ರೂಪದಲ್ಲಿ ನಾನು 1 ಮೈನಸ್ sin a ಅನ್ನು ಹಾಗೆ ನಾನು ಬರ್ಕೊಳ್ತಾ ಇದ್ದೀನಿ ಸ್ಕ್ವೇರ್ ರೂಟ್ 1 ರ ವರ್ಗ 1 1 1 ಆಗುತ್ತದೆ ಮೈನಸ್ sin ಸ್ಕ್ವೇರ್ a ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಅಂಶದಲ್ಲಿ 1 ಪ್ಲಸ್ sin a 1 ಪ್ಲಸ್ sin a ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ 1 ಮೈನಸ್ sin ಸ್ಕ್ವೇರ್ a ಇದೆ ಅಂದ್ರೆ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಕ್ಕೆ ಸಮ ಆಗುತ್ತದೆ ಆದ್ದರಿಂದ sin ಸ್ಕ್ವೇರ್ a ಎಡಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗ್ತದೆ ಅಂದರೆ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗ್ತದೆ ಆದ್ದರಿಂದ 1 ಮೈನಸ್ ಸೈನ್ ಸ್ಕ್ವೇರ್ ಎದ ಬದಲಾಗಿ ನಾನು ಸ್ಕ್ವೇರ್ ರೂಟ್ ಕಾಸ್ ಸ್ಕ್ವೇರ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಸ್ಕ್ವೇರ್ ಇದೆ ಮತ್ತು ಸ್ಕ್ವೇರ್ ರೂಟ್ ಇದೆ ಸ್ಕ್ವೇರು ಸ್ಕ್ವೇರ್ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಉಳಿದದ್ದು ಕಾಸ್ ಎ ಉಳಿತದೆ ಕಾಸ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಕಾಸ್ ಎ ಅನ್ನು 1ಕ್ಕೂ ನಾನು ಭಾಗಿಸ್ತಾ ಇದ್ದೀನಿ ಮತ್ತು ಸೈನ್ಗೂ ಕೂಡ ನಾನು ಭಾಗಿಸ್ತಾ ಇದ್ದೀನಿ 1 ಭಾಗಲೇ ಕಾಸ್ ಎ 1 ಭಾಗಲೇ ಕಾಸ್ ಎ ಪ್ಲಸ್ ಸೈನ್ ಎ ಭಾಗಲೇ ಕಾಸ್ ಎ ಸೈನ್ ಎ ಭಾಗಲೇ ಕಾಸ್ ಎ ದಿಸ್ ಈಕ್ವಲ್ ಟು 1 ಭಾಗಲೇ ಕಾಸ್ ಎ ಅಂದರೆ ಅದು ಸೆಕೆಂಡ್ ಎಗೆ ಸಮ ಆಗ್ತದೆ ಸೆಕೆಂಡ್ ಎದ ವಿಲೋಮ 1 ಭಾಗಲೇ ಕಾಸ್ ಎ ಆಗ್ತದೆ ಪ್ಲಸ್ ಪ್ಲಸ್ sin by cos ಅಂದರೆ ಅದು tan a ಗೆ ಸಮ ಆಗುತ್ತದೆ ಆದ್ದರಿಂದ ನಾನು sin a ಭಾಗಲೇ cos a ದ ಬದಲಾಗಿ tan a ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವಿಲ್ಲಿ ಎಡಭಾಗವನ್ನು ತೆಗೆದುಕೊಂಡು ಬಲಭಾಗವನ್ನು ತೋರಿಸಿದ್ದೀವಿ ಸೆಕೆಂಡ್ a ಪ್ಲಸ್ tan a ಸೆಕೆಂಡ್ a ಪ್ಲಸ್ tan a LHS ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು RHS ರೈಟ್ ಹ್ಯಾಂಡ್ ಸೈಡ್ ಅಂತ ತಾವು ಉತ್ತರವನ್ನು ಬರೀತೀರಾ
अभ्यास आरने प्रश्ने साइन थीटा माइनस एरडु साइन क्यूब थीटा भागले एरडु कास क्यूब थीटा माइनस कास थीटा इज इक्वल टू टैन थीटा। विद्यार्थिगळे साइन थीटा माइनस एरडु साइन क्यूब थीटा भागले एरडु कास क्यूब थीटा माइनस कास थीटा इज इक्वल टू टैन थीटा एंदु नावु साधने माडबेकागिदे। नानिल्ली ಎಡ ಭಾಗವನ್ನು ತೆಗೆದುಕೊಳ್ಳುತ್ತಿದ್ದೀನಿ, ಬಲ ಭಾಗವನ್ನು ತೋರಿಸುತ್ತಿದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಮೈನಸ್ ಎರಡು ಸೈನ್ ಕ್ಯೂಬ್ ಥೀಟಾ ಎರಡು ಸೈನ್ ಕ್ಯೂಬ್ ಥೀಟಾ ಭಾಗಲೆ ಎರಡು ಕಾಸ್ ಕ್ವೇ ಕಾಸ್ ಕ್ಯೂಬ್ ಥೀಟಾ ಎರಡು ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ ಅಂಶವನ್ನು ತಾವು ಗಮನಿಸಿದರೆ ಸೈನ್ ಥೀಟಾ ಸಾಮಾನ್ಯವಾಗಿ ಕಾಣುತ್ತದೆ. ಆದ್ದರಿಂದ ನಾನು ಈ ಎರಡು ಬೆಲೆಗಳಲ್ಲಿ ಸೈನ್ ಥೀಟಾವನ್ನು ಮಸ ತಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಸೈನ್ ಥೀಟಾ ಹೊರಗಡೆ ಹೋದರೆ ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ. ಬ್ರಾಕೆಟ್ನಲ್ಲಿ ನಾನು ಒಂದನ್ನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ ಎರಡಕ್ಕೆ ಎರಡು, ಇಲ್ಲಿ ಸೈನ್ ಕ್ಯೂಬ್ ಥೀಟಾ ಇದೆ, ಒಂದು ಸೈನು ಹೊರಗಡೆ ಹೋಗಿದೆ, ಅಂದರೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಉಳಿತದೆ. ಸೈನ್ ಸ್ಕ್ವೇರ್ ಥೀಟಾವನ್ನು ನಾನು ಅಂಶದಲ್ಲಿ ಬರ್ಕೊಂಡಿದ್ದೀನಿ, ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ. ಬಾಗ್ಲೆ ಅದೇ ರೀತಿಯಾಗಿ ಛೇದವನ್ನು ತಾವು ಗಮನಿಸಿದರೆ ಇಲ್ಲಿ ಕಾಸ್ ಕ್ಯೂಬ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಇದೆ, ಅಂದರೆ ಒಂದು ಕಾಸ್ ಥೀಟಾ ನಾವು ಮಸ ತಕ್ಕೊಳ್ಬೋದು. ಆದ್ದರಿಂದ ಕಾಸ್ ಥೀಟಾವನ್ನು ಛೇದದಲ್ಲಿ ನಾನು ಮಸ ತಕ್ಕೊಂಡಿದ್ದೀನಿ, ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ. ಕಾಸ್ ಕ್ಯೂಬ್ ಥೀಟಾ ಇದೆ, ಇಲ್ಲಿ ಒಂದು ಕಾಸು ಹೊರಗಡೆ ಹೋದರೆ ಇನ್ನೂ ಕಾಸ್ ಸ್ಕ್ವೇರ್ ಥೀಟಾ ಇಲ್ಲಿ ಉಳಿತದೆ. ಆದ್ದರಿಂದ ಎರಡಕ್ಕೆ ಎರಡು ಕಾಸ್ ಸ್ಕ್ವೇರ್ ಥೀಟಾವನ್ನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ ಕಾಸ್ ಥೀಟಾ ಹೊರಗಡೆ ಹೋಗಿದೆ, ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ, ಒಂದನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ ಈ ಬೆಲೆಗಳನ್ನು ತಾವು ಗಮನಿಸಿದರೆ ಸೈನ್ ಥೀಟಾ ಭಾಗಲೇ ಕಾಸ್ ಥೀಟಾ ಅದು ಟ್ಯಾನ್ ಥೀಟಾಕ್ಕೆ ಸಮ ಆಗ್ತದೆ. ಆದ್ದರಿಂದ ಸೈನ್ ಬೈ ಕಾಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾವನ್ನು ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾ, ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾವನ್ನು ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಭಾಗಲೆ ಎರಡಕ್ಕೆ ಎರಡು ಹಾಗೆ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಕಾಸ್ ಸ್ಕ್ವೇರ್ ಥೀಟಾದ ಬದಲಾಗಿ ನಾನು ಒಂದು ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಒಂದು ಆಗ್ತದೆ. ಸೈನ್ ಸ್ಕ್ವೇರ್ ಥೀಟಾ ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗ್ತದೆ. ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಒಂದು ಮೈನಸ್ ಸೈನ್ ಸ್ಕ್ವೇರ್ ಥೀಟಾಕ್ಕೆ ಸಮ ಆಗ್ತದೆ. ಮೈನಸ್ ಒಂದಿದೆ, ಮೈನಸ್ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಟ್ಯಾನ್ ಥೀಟಾವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಅಂಶದಲ್ಲಿರ್ತಕ್ಕಂಥ ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾ ಭಾಗಲೆ ಈ ವಿದ್ಯಾರ್ಥಿಗಳೇ ಈ ಎರಡು ಹೊರಗಡೆ ಇದೆ, ನಾನು ಒಳಗಡೆ ಗುಣಿಸ್ತಾ ಇದ್ದೀನಿ. ಎರಡು ಒಂದಲೇ ಎರಡಾಗ್ತದೆ, ಎರಡು ಪ್ಲಸ್ ಇದೆ, ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ಎರಡು ಗುಂಡ್ಲೆ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಎರಡು ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಮೈನಸ್ ಒಂದು ಹೊರಗಡೆ ಇದೆ, ಮೈನಸ್ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಟ್ಯಾನ್ ಥೀಟಾಕ್ಕೆ ಟ್ಯಾನ್ ಥೀಟಾ ಹಾಗೆ ನಾನು ಬರ್ಕೊಂಡಿದ್ದೀನಿ. ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾವನ್ನು ಹಾಗೆ ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಭಾಗಲೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡಿದೆ, ಇಲ್ಲಿ ಮೈನಸ್ ಒಂದಿದೆ, ಎರಡರಲ್ಲಿ ಒಂದನ್ನು ಕಳೆದರೆ ನಮಗೆ ಒಂದು ಉಳಿತದೆ. ಆದ್ದರಿಂದ ಒಂದನ್ನು ನಾನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಅಂಶ ಮತ್ತು ಛೇದವನ್ನು ಗಮನಿಸಿದರೆ ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾ ಛೇದದಲ್ಲಿಯೂ ಕೂಡ ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ಥೀಟಾ ಇದೆ, ಇದೇನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಆದ್ದರಿಂದ ಉಳಿದಿರತಕ್ಕಂಥ ಬೆಲೆ ಟ್ಯಾನ್ ಥೀಟಾ ಉಳಿತದೆ. ಆದ್ದರಿಂದ ಎಡಭಾಗ ಬಲಭಾಗಕ್ಕೆ ಸಮ ಆಯಿತು. ವಿದ್ಯಾರ್ಥಿಗಳೇ ನಾವು ಎಡಭಾಗವನ್ನು ತೆಗೆದುಕೊಂಡು ಬಲಭಾಗವನ್ನು ತೋರಿಸಿದ್ದೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ತಾವು ಉತ್ತರವನ್ನು ಬರೀತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಎಂಟನೇ ಪ್ರಶ್ನೆ, ಸೈನ್ ಎ ಪ್ಲಸ್ ಕೊಸೆಕೆಂಟ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಏಳು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ. ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನು ಏಪ್ರಿಲ್ 2022 ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಬನ್ನಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡೋಣ. ಎಡಭಾಗ ಬಲಭಾಗ ಅಂತ ತೋರಿಸೋಣ. ವಿದ್ಯಾರ್ಥಿಗಳೇ ಸೈನ್ ಎ ಪ್ಲಸ್ ಕೊಸೆಕೆಂಟ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಏಳು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಕಾಟ್ ಸ್ಕ್ವಯರ್ ಎ.
ವಿದ್ಯಾರ್ಥಿಗಳೇ, ನಾನಿಲ್ಲಿ ಎಡಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ, ಬಲಭಾಗವನ್ನು ತೋರಿಸ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಕೊಸಕಂಟ್ ಎ, ಸೈನ್ ಎ ಪ್ಲಸ್ ಕೊಸಕಂಟ್ ಎ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಎ, ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರನ್ನು ನಾನು ಹಾಕ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ, ಈ ಎರಡು ಬೆಲೆಗಳನ್ನು ತಾವು ಗಮನಿಸಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಎದ ಸ್ಥಾನದಲ್ಲಿ ಸೈನ್ ಎ ಇದೆ, ಬಿದ ಸ್ಥಾನದಲ್ಲಿ ಕೊಸೆಕೆಂಟ್ ಎ ಇದೆ. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ರೂಪದಲ್ಲಿ ನಾವು ಈ ಬೆಲೆಗಳನ್ನು ಬರೆದುಕೊಳ್ಳಬಹುದು. ಎದ ಸ್ಥಾನದಲ್ಲಿ ಸೈನ್ ಎ ಇದೆ, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಕೊಸೆಕೆಂಟ್ ಸ್ಕ್ವಯರ್ ಎ ಪ್ಲಸ್ ಟು ಎ ಬಿ, ಎರಡು ಗುಂಡ್ಲೆ ಸೈನ್ ಎ ಇಂಟು ಕೊಸೆಕೆಂಟ್ ಎ, ಎರಡು ಸೈನ್ ಎ ಗುಂಡ್ಲೆ ಕೊಸೆಕೆಂಟ್ ಎ ರೂಪದಲ್ಲಿ ಬರೆದುಕೊಳ್ಳಬಹುದು. ಪ್ಲಸ್ ಪ್ಲಸ್ ಅದೇ ರೀತಿಯಾಗಿ ಈ ಎರಡು ಬೆಲೆಗಳನ್ನು ಕೂಡ ತಾವು ಗಮನಿಸಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿ ಈ ಬೆಲೆಗಳು ಕಾಣ್ತಾ ಇವೆ. ಎದ ಸ್ಥಾನದಲ್ಲಿ ಕಾಸ್ ಎ ಇದೆ, ಬಿದ ಸ್ಥಾನದಲ್ಲಿ ಸೆಕೆಂಡ್ ಎ ಇದೆ. ಆದ್ದರಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ನಾವು ಬರೆದುಕೊಳ್ಳಬಹುದು. ಇಲ್ಲಿ ಎದ ಸ್ಥಾನದಲ್ಲಿ ಕಾಸ್ ಎ ಇದೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಬಿದ ಸ್ಥಾನದಲ್ಲಿ ಸೆಕೆಂಡ್ ಎ ಇದೆ, ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ ಟು ಎ ಬಿ, ಟು ಎರಡು ಕಾಸ್ ಎ ಇಂಟು ಸೆಕೆಂಡ್ ಎಯನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ, ನೀವಿಲ್ಲಿ ಸೈನ್ ಸ್ಕ್ವಯರ್ ಎ ಮತ್ತು ಕಾಸ್ ಸ್ಕ್ವಯರ್ ಎ ಪ್ಲಸ್ ಇವೆ. ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂದರೆ ಅದು ಒಂದಕ್ಕೆ ಸಮ ಆಗ್ತದೆ. ಆದ್ದರಿಂದ ನಾನು ಒಂದನ್ನು ಬರ್ಕೊಂಡಿದ್ದೀನಿ. ಕೊಸೆಕೆಂಟ್ ಸ್ಕ್ವಯರ್ ಎ ಅದು ಒಂದು ಪ್ಲಸ್ ಕಾಟ್ ಸ್ಕ್ವಯರ್ ಎಗೆ ಸಮ ಆಗ್ತದೆ. ಆದ್ದರಿಂದ ನಾನು ಒಂದು ಪ್ಲಸ್ ಕಾಟ್ ಸ್ಕ್ವಯರ್ ಎಯನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ಸೈನ್ ಎಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಕೊಸೆಕೆಂಟ್ ಎದ ವಿಲೋಮ ಒಂದು ಭಾಗಲೆ ಸೈನ್ ಎ ಆಗ್ತದೆ. ಆದ್ದರಿಂದ ಕೊಸೆಕೆಂಟ್ದ ವಿಲೋಮ ಒಂದು ಭಾಗಲೆ ಸೈನ್ ಎಯನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎದ ಬದಲಾಗಿ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಯನ್ನು ನಾನು ಬರ್ಕೊಂಡಿದ್ದೀನಿ. ಸೂತ್ರವನ್ನು ತಾವು ಗಮನಿಸ್ಬೋದು, ಸೆಕೆಂಡ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗ್ತದೆ. ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ಕಾಸ್ ಎಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಸೆಕೆಂಡ್ ಎದ ವಿಲೋಮ ಒಂದು ಭಾಗಲೆ ಕಾಸ್ ಎ ಆಗ್ತದೆ. ಆದ್ದರಿಂದ ಸೆಕೆಂಡ್ದ ಬದಲಾಗಿ ಒಂದು ಭಾಗಲೆ ಕಾಸ್ ಎಯನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಪ್ಲಸ್ ಒಂದಕ್ಕೆ ಒಂದು, ಪ್ಲಸ್ ಪ್ಲಸ್ ಒಂದಕ್ಕೆ ಒಂದು, ಪ್ಲಸ್ ಪ್ಲಸ್ ಕಾಟ್ ಸ್ಕ್ವೇರ್ ಎಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಇಲ್ಲಿ ವಿದ್ಯಾರ್ಥಿಗಳೇ ಸೈನ್ ಎ ಅಂಶದಲ್ಲಿದೆ, ಈ ಒಂದು ಸೈನ್ ಎ ಛೇದದಲ್ಲಿದೆ. ಸೈನ್ ಎ ಸೈನ್ ಎ ಕ್ಯಾನ್ಸಲ್ ಆಗ್ತದೆ, ಉಳಿದದ್ದು ಎರಡು ಉಳಿತದೆ. ಪ್ಲಸ್ ಪ್ಲಸ್ ಒಂದಕ್ಕೆ ಒಂದು, ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಹಾಗೆ ನಾನು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಯನ್ನು ಬರ್ಕೊಂಡಿದ್ದೀನಿ. ಕಾಸ್ ಎ ಅಂಶದಲ್ಲಿದೆ, ಕಾಸ್ ಎ ಛೇದದಲ್ಲಿದೆ. ಕಾಸ್ ಸ್ಕ್ವೇರ್ ಕಾಸ್ ಎ ಕಾಸ್ ಎ ಕ್ಯಾನ್ಸಲ್ ಆಗ್ತದೆ, ಉಳಿದದ್ದು ಎರಡು ಉಳಿತದೆ. ಎರಡನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಒಂದು ಪ್ಲಸ್ ಒಂದು ಎರಡು, ಎರಡು ಪ್ಲಸ್ ಎರಡು ನಾಲ್ಕು, ಇದು ಒಂದು ಐದು, ಇದು ಎರಡು ಆರು, ಏಳಾಗ್ತದೆ. ಆದ್ದರಿಂದ ಏಳನ್ನು ನಾನು ಬರ್ಕೊಂಡಿದ್ದೀನಿ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಎಡಭಾಗವನ್ನು ತೆಗೆದುಕೊಂಡು ಬಲಭಾಗವನ್ನು ತೋರಿಸಿದ್ದೀವಿ. ಬಲಭಾಗ ಏಳು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಆದ್ದರಿಂದ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ತಾವು ಉತ್ತರವನ್ನು ಬರೀತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಒಂಬತ್ತನೇ ಪ್ರಶ್ನೆ, ಕೊಸಕಂಟ್ ಎ ಮೈನಸ್ ಸೈನ್ ಎ ಗುಂಡ್ಲೆ ಸೆಕೆಂಡ್ ಎ ಮೈನಸ್ ಕಾಸ್ ಎ ಈಸ್ ಈಕ್ವಲ್ ಟು ಒಂದು ಭಾಗಲೆ ಟ್ಯಾನ್ ಎ ಪ್ಲಸ್ ಕಾಟ್ ಎ. ವಿದ್ಯಾರ್ಥಿಗಳೇ, ಇಲ್ಲಿ ಎಡಭಾಗ ಮತ್ತು ಬಲಭಾಗಗಳನ್ನು ಕೊಟ್ಟಿದ್ದಾನೆ, ಇಲ್ಲಿ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾನೆ. ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ. ವಿದ್ಯಾರ್ಥಿಗಳೇ, ಕೊಸೆಕೆಂಟ್ ಎ ಮೈನಸ್ ಸೈನ್ ಎ ಗುಂಡ್ಲೆ ಸೆಕೆಂಡ್ ಎ ಮೈನಸ್ ಕಾಸ್ ಎ ಈಸ್ ಈಕ್ವಲ್ ಟು ಒಂದು ಭಾಗಲೆ ಟ್ಯಾನ್ ಎ ಪ್ಲಸ್ ಕಾಟ್ ಎ. ವಿದ್ಯಾರ್ಥಿಗಳೇ, ನಾನಿಲ್ಲಿ ಎಡಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ, ಬಲಭಾಗವನ್ನು ತೋರಿಸ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು, ಎಡಭಾಗದಲ್ಲಿ ಏನಿದೆ, ಕೊಸೆಕೆಂಟ್ ಎ ಮೈನಸ್ ಸೈನ್ ಎ ಕೊಸೆಕೆಂಟ್ ಎ ಮೈನಸ್ ಸೈನ್ ಎ ಬ್ರಾಕೆಟ್ ಸೆಕೆಂಡ್ ಎ ಮೈನಸ್ ಕಾಸ್ ಎ, ಸೆಕೆಂಡ್ ಎ ಮೈನಸ್ ಕಾಸ್ ಎಯನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ, ಕೊಸೆಕೆಂಟ್ ಎದ ವಿಲೋಮ ಒಂದು ಭಾಗಲೆ ಸೈನ್ ಆಗ್ತದೆ. ಆದ್ದರಿಂದ ನಾನು
कोसेकंट ए द बदलागी वंदु बागले साइन ए अन्नु बरकोंडिदिनि माइनस माइनस साइन ए अन्नु हागे नानु बरकोंडिदिनि ब्रैकेट अन्नु हाकोंडिदिनि ವಿದ್ಯಾರ್ಥಿಗಳು ಇಲ್ಲಿ ಸೆಕೆಂಡ್ ಎ ಇದೆ ಈ ಒಂದು ಬ್ರಾಕೆಟ್ ನಲ್ಲಿ ಸೆಕೆಂಡ್ ಎ ದ ವಿಲೋಮ ಒಂದು ಭಾಗಲೇ ಕಾಸ್ ಆಗುತ್ತದೆ ಅದರಿಂದ ನಾನು ಒಂದು ಭಾಗಲೇ ಕಾಸ್ ಎ ಅನ್ನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಕಾಸ್ ಎ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ನಾನು ಇಲ್ಲಿ ಸೈನ್ ಎ ನ ಲಸ ತಕೊಳ್ತಾ ಇದ್ದೀನಿ ಸೈನ್ ಎ ನಾನು ಗುಣಿಸ್ತಾ ಇದ್ದೀನಿ ಸೈನ್ ಎ ಅನ್ನು ನಾನು ಲಸ ತಕೊಳ್ತಾ ಇದ್ದೀನಿ ಸೈನ್ ಎ ಲಸ ತಕೊಂಡಿದ್ದೀನಿ ಒಂದು ಮೈನಸ್ ಒಂದು ಮೈನಸ್ ಸೈನ್ ಎ ಗುಣಲೆ ಸೈನ್ ಎ ಸೈನ್ ಸ್ಕ್ವೇರ್ ಎ ಆಗುತ್ತದೆ ಬ್ರಾಕೆಟ್ ಅನ್ನು ಹಾಕೊಂಡಿದ್ದೀನಿ ಈ ಬ್ರಾಕೆಟ್ ನಲ್ಲಿ ಕಾಸ್ ಎ ನ ನಾನು ಲಸ ತಕೊಳ್ತಾ ಇದ್ದೀನಿ ಕಾಸ್ ಎ ಲಸ ತಕೊಂಡಿದ್ದೀನಿ 1 ಮೈನಸ್ ಅಂಶದಲ್ಲಿ ಉಳಿತದೆ 1 ಮೈನಸ್ ಕಾಸ್ ಎ ಗುಣಲೆ ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತದೆ ಅದರಿಂದ ಕಾಸ್ ಸ್ಕ್ವೇರ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗುತ್ತದೆ ಸೈನ್ ಸ್ಕ್ವೇರ್ ಎ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗುತ್ತದೆ ಆದ್ದರಿಂದ ಕಾಸ್ ಸ್ಕ್ವೇರ್ ಎ ದ ಬದಲಾಗಿ ನಾವು ಅಂದ್ರೆ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದೆ ಈ 1 ಮೈನಸ್ ಸೈನ್ ಸ್ಕ್ವೇರ್ ಎ ದ ಬದಲಾಗಿ ನಾವು ಕಾಸ್ ಸ್ಕ್ವೇರ್ ಎ ಅನ್ನ ನಾವು ಬರೆದುಕೊಳ್ಳಬಹುದು ಆದ್ದರಿಂದ 1 ಮೈನಸ್ ಸೈನ್ ಸ್ಕ್ವೇರ್ ಎ ದ ಬದಲಾಗಿ ನಾನು ಕಾಸ್ ಸ್ಕ್ವೇರ್ ಎ ಅನ್ನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಸೈನ್ ಎ ಇದೆ ಸೈನ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಇದೆ ನಾನು ಇಲ್ಲಿ ಗುಣಲೆ ಚಿಹ್ನೆಯನ್ನು ಹಾಕೊಂಡಿದ್ದೀನಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ದ ಬದಲಾಗಿ ನಾವು ಸೈನ್ ಸ್ಕ್ವೇರ್ ಎ ಅಂತ ಬರೆದುಕೊಳ್ಳಬಹುದು ಯಾಕಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗುತ್ತದೆ ಕಾಸ್ ಸ್ಕ್ವೇರ್ ಎ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗುತ್ತದೆ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಗೆ ಸೈನ್ ಸ್ಕ್ವೇರ್ ಎ ಸಮ ಆಗುತ್ತದೆ ಆದ್ದರಿಂದ 1 ಮೈನಸ್ ಕಾಸ್ ಸ್ಕ್ವೇರ್ ಎ ದ ಬದಲಾಗಿ ನಾನು ಸೈನ್ ಸ್ಕ್ವೇರ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಕಾಸ್ ಎ ಇದೆ ಕಾಸ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕಾಸ್ ಎ ಅಂದ್ರೆ ಛೇದದಲ್ಲಿದೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ 1 ಕಾಸ್ ಸ್ಕ್ವೇರ್ ಏನಾಗುತ್ತದೆ ಕ್ಯಾನ್ಸಲ್ ಆಗುತ್ತದೆ 1 ಕಾಸ್ ಸ್ಕ್ವೇರ್ ಅಂದ್ರೆ 1 ಕಾಸ್ ಎ ಉಳಿತದೆ ಅದೇ ರೀತಿಯಾಗಿ ಸೈನ್ ಎ ಛೇದದಲ್ಲಿದೆ ಅಂಶದಲ್ಲಿ ಸೈನ್ ಸ್ಕ್ವೇರ್ ಎ ಇದೆ 1 ಸೈನ್ ಏನಾಗುತ್ತದೆ ಕ್ಯಾನ್ಸಲ್ ಆಗುತ್ತದೆ 1 ಸೈನ್ ಎ ಅಂಶದಲ್ಲಿ ಉಳಿತದೆ ಅಂದ್ರೆ ಎಡಭಾಗ ಕಾಸ್ ಎ ಸೈನ್ ಎ ಗೆ ಸಮ ಆಯಿತು ಅದೇ ರೀತಿಯಾಗಿ ನಾವು ಬಲಭಾಗವನ್ನು ತೆಗೆದುಕೊಳ್ಳೋಣ ಬಲಭಾಗ ಏನಿದೆ 1 ಭಾಗಲೇ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇದೆ ಯಾಕಂದ್ರೆ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ನಾವು ಬಲಭಾಗವನ್ನು ತೆಗೆದುಕೊಂಡಿದ್ದೇವೆ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು 1 ಭಾಗಲೇ ಟ್ಯಾನ್ ಎ ಪ್ಲಸ್ ಕಾಟ್ ಎ ದಿಸ್ ಈಕ್ವಲ್ ಟು 1 ಭಾಗಲೇ ವಿದ್ಯಾರ್ಥಿಗಳೇ ಟ್ಯಾನ್ ಅಂದರೆ ಅದು ಸೈನ್ ಬೈ ಕಾಸ್ಗೆ ಸಮ ಆಗ್ತದೆ ಆದ್ದರಿಂದ ಟ್ಯಾನ್ ಎ ದ ಬದಲಾಗಿ ಸೈನ್ ಎ ಭಾಗಲೆ ಕಾಸ್ ಎ ಅನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಇದೆ ಪ್ಲಸ್ ಅನ್ನು ಹಾಕ್ಕೊಂಡಿದ್ದೀನಿ ಕಾಟ್ ಎ ಅಂದರೆ ಕಾಸ್ ಬೈ ಸೈನ್ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕಾಟ್ ಎ ದ ಬದಲಾಗಿ ಕಾನ್ ಕಾಸ್ ಎ ಭಾಗಲೆ ಸೈನ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಕಾಸ್ ಎ ಸೈನ್ ಎ ಲಸ ತಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕಾಸ್ ಇಂಟು ಕಾಸ್ ಸೈನ್ ಇಂಟು ಸೈನ್ ಏನಾಗ್ತದೆ ಸೈನ್ ಸ್ಕ್ವೇರ್ ಆಗ್ತದೆ ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್ ಆಗ್ತದೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಅದು 1ಕ್ಕೆ ಸಮ ಆಗ್ತದೆ ಇಲ್ಲಿ ಕಾಸ್ ಎ ಸೈನ್ ಎ ಲಸವನ್ನು ನಾನು ತಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಂಶ 1 ಇದೆ ಛೇದದಲ್ಲಿ ಭಿನ್ನ ರಾಶಿ ಇದೆ 1 ಭಾಗಲೇ ಕಾಸ್ ಎ ಸೈನ್ ಎ ಇದೆ ಗುಣಾಕಾರದ ವಿಲೋಮ ನೀತಿ ಪ್ರಕಾರ ಈ ಛೇದದಲ್ಲಿದ್ದಂಥ ಬೆಲೆ ಅಂಶಕ್ಕೆ ಬರುತ್ತದೆ ಆದ್ದರಿಂದ ಇದೇನಾಗ್ತದೆ ಕಾಸ್ ಎ ಸೈನ್ ಎ ಆಗ್ತದೆ ಅಂದರೆ ಎಡಭಾಗ ಕಾಸೆ ಸೈನೆ ಬಂದಿದೆ ಬಲಭಾಗ ಕೂಡ ಕಾಸೆ ಸೈನೆ ಬಂದಿದೆ ಆದ್ದರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ತಾವು ಉತ್ತರವನ್ನು ಬರೀತೀರಾ ಅದೇ ರೀತಿಯಾಗಿ 10ನೇ ಪ್ರಶ್ನೆ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಭಾಗಲೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಭಾಗಲೆ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ವಿದ್ಯಾರ್ಥಿಗಳೇ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಭಾಗಲೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಭಾಗಲೆ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ವಿದ್ಯಾರ್ಥಿಗಳೇ ನಾನು ಈ ಬೆಲೆಯನ್ನು ತೆಗೆದುಕೊಂಡು ಟ್ಯಾನ್ ಸ್ಕ್ವೇರ್ ಎ ಅಂತ ನಾನು ತೋರಿಸ್ತಾ ಇದ್ದೀನಿ ತದನಂತರ ಈ ಒಂದು ಬೆಲೆಯನ್ನು ತೆಗೆದುಕೊಂಡು ಟ್ಯಾನ್ ಸ್ಕ್ವೇರ್ ಎ ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಈ ಒಂದು ಬೆಲೆಯನ್ನು ತೆಗೆದುಕೊಳ್ತಾ ಇದ್ದೀನಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಭಾಗಲೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್
टैन अरे सैन बै कॉस के सम आते आदि इले स्क्वेर नान सैन स्क्वेर बे का स्क्वेर बरकता ए अरे स्टे सैन स्क्वेर ए बे का स्क्वेर एन बरकी भागाकार भागाकार हाकी प्लस काट स्क्वेर ए काट अरे कॉस बे सैन के सम आते स्क्वेर आद कारण नानु का स्क्वेर ए बे सैन स्क्वेर एन नानु बरकी दिस इक्वल टू विद्यार्थी अंशदल्ली का स्क्वेर एन नानु लेस तकोल्ता का स्क्वेर वे का स्क्वेर ए आगे प्लस प्लस सैन स्क्वेर एन नानु बरकी छेदली का स्क्वेर ए लेस तकनी बे विद्यार्थी अदे रीतिया छेदली सैन स्क्वेर एन नानु लेस तकोल्ता सैन स्क्वेर एन नानु लेस तकनी सैन स्क्वेर ए वे सैन स्क्वेर ए आते प्लस प्लस का स्क्वेर ए का स्क्वेर एन नानु बरकी विद्यार्थी अंशदलीरतक बेले तुम गमन सैन स्क्वेर ए प्लस का स्क्वेर ए अब सम आते नान बरकी छेदली का स्क्वेर ए का स्क्वेर एन बरकी बे अदे रीतिया सैन स्क्वेर ए प्लस का स्क्वेर ए अब सम आते नान बरकी छेदली सैन स्क्वेर ए सैन स्क्वेर एन नानु बरकी विद्यार्थी अंशदली भिन्न राशि छेदली भिन्न राशि इदे विद्यार्थी गुणाकार विलोम नीति प्रकार छेदलीरतक बेले ना भागाकार ना गुणाकार अंश इद्दुद्दु छेद छेद इद्दुद्दु अंश आगे आद्दरिंद ई सैन स्क्वेर एन अंश के बरतदे आद्दरिंद सैन स्क्वेर ए अंशदल्ली बरतदे कॉस स्क्वेर ए छेदली बरतदे विद्यार्थी सैन बे कॉस अरे अब टैन के सम आते सैन स्क्वेर ए बे का स्क्वेर एज ईक्वल टू टैन स्क्वेर ए अंत तु उत्तर बरती विद्यार्थी ना बल तक टैन स्क्वेर ए अंत तोरसदी अदे रीतिया ना वो बल तक टैन स्क्वेर ए अंत ना तोरसोण अदे रीतिया माइनस टैन ए माइनस टैन ए बे ಒಂದು ಮೈನಸ್ ಕಾಟೆ ಒಂದು ಮೈನಸ್ ಕಾಟೆ ಹೋಲ್ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್ ಅನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಅಂಶವನ್ನು ತಾವು ಗಮನಿಸಿದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ರೂಪದಲ್ಲಿ ಇದು ಇದೆ ಎದ ಸ್ಥಾನದಲ್ಲಿ ಒಂದಿದೆ ಬಿದ ಸ್ಥಾನದಲ್ಲಿ ಟ್ಯಾನ್ ಇದೆ ಆದ್ದರಿಂದ ದಿಸ್ ಈಕ್ವಲ್ ಟು ಎದ ಸ್ಥಾನದಲ್ಲಿ ಒಂದಿದೆ ಎ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಅಂದರೆ ಒಂದು ಒಂದಲ್ಲಿ ಒಂದಾಗ್ತದೆ प्लस बी स्क्वेयर बीद स्थानदल्ली टैन इदे टैन स्क्वेयर एन नानु बरकोंडिदिनी माइनस टू ए बी एरडु वंदले एरडु इंटू टैन अंद्रे एरडु टैन ए आगतदे छेददल्ली कूड ए माइनस बी रूपदल्ली कूड इदे अंद्रे होल स्क्वेयर इदे आद्दरिंद ए माइनस बी होल स्क्वेयर अंद्रे ए स्क्वेयर प्लस बी स्क्वेयर माइनस टू ए बी रूप ना बरेकबू ए स्क्वेर अरे अब स्क्वेर आते वे प्लस बी स्क्वेर अरे अब काट स्क्वेर आते काट स्क्वेर बरकी माइनस टू ए बी एर गुंडले अरे वे एर वे एर आते एर इंटू काट अरे एर काट ए आते दिस इक्वल टू विद्यार्थी ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದ್ರೆ ಅದು ಸೆಕೆಂಡ್ ಸ್ಕ್ವೇರ್ ಎ ಗೆ ಸಮ ಆಗುತ್ತದೆ ಸೂತ್ರವನ್ನ ತಾವು ಗಮನಿಸಬಹುದು ಮೈನಸ್ 2 ಟ್ಯಾನ್ ಎ ಮೈನಸ್ 2 ಟ್ಯಾನ್ ಎ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಾಗ್ಲೆ ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಅದು ಕೊಸೆಕೆಂಟ್ ಸ್ಕ್ವೇರ್ ಎ ಗೆ ಸಮ ಆಗುತ್ತದೆ ಆದ್ದರಿಂದ ತಾವು ಸೂತ್ರವನ್ನ ಗಮನಿಸಬಹುದು ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ದ ಬದಲಾಗಿ ನಾನು ಕೊಸೆಕೆಂಟ್ ಸ್ಕ್ವೇರ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ 2 ಕಾಟ್ ಎ ಅನ್ನು ಹಾಗೆ ನಾನು 2 ಕಾಟ್ ಎ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸೆಕೆಂಡ್ ಅಂದ್ರೆ ಸೆಕೆಂಡ್ ದ ವಿಲೋಮ ಒಂದು ಭಾಗಲೇ ಕಾಸ್ ಆಗ್ತದೆ ಇಲ್ಲಿ ಸ್ಕ್ವೇರ್ ಇದೆ ಆದ್ದರಿಂದ ನಾನು ಒಂದು ಭಾಗಲೇ ಕಾಸ್ ಸ್ಕ್ವೇರ್ ಎ ಅನ್ನು ಬರ್ಕೊಂಡಿದ್ದೀನಿ ಮೈನಸ್ 2 ಮೈನಸ್ 2 ಟ್ಯಾನ್ ಅಂದ್ರೆ ಸೈನ್ ಭಾಗಲೇ ಕಾಸ್ ಗೆ ಸಮ ಆಗ್ತದೆ ಆದ್ದರಿಂದ ಈ ಟ್ಯಾನ್ ದ ಬದಲಾಗಿ ನಾನು ಸೈನ್ ಎ ಭಾಗಲೇ ಕಾಸ್ ಎ ಅನ್ನು ಬರ್ಕೊಂಡಿದ್ದೀನಿ ಭಾಗಾಕಾರ ಇದೆ ಭಾಗಾಕಾರವನ್ನು ಹಾಕೊಂಡಿದ್ದೀನಿ ಕೊಸೆಕೆಂಟ್ ಸ್ಕ್ವೇರ್ ಈ ಕಾಸ್ ಕೊಸೆಕೆಂಟ್ ದ ವಿಲೋಮ ಒಂದು ಭಾಗಲೇ ಸೈನ್ ಆಗ್ತದೆ ಆದ್ದರಿಂದ ಇಲ್ಲಿ ಸ್ಕ್ವೇರ್ ಇದೆ ಒಂದು ಭಾಗಲೇ ಸೈನ್ ಸ್ಕ್ವೇರ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಇದೆ ಮೈನಸ್ ಅನ್ನು ಹಾಕೊಂಡಿದ್ದೀನಿ 2 ಇದೆ 2 ಅನ್ನು ನಾನು ಬರ್ಕೊಂಡಿದ್ದೀನಿ ಕಾಟ್ ಅಂದ್ರೆ ಕಾಸ್ ಭಾಗಲೇ ಸೈನ್ ಗೆ ಸಮ ಆಗ್ತದೆ ಆದ್ದರಿಂದ ಕಾಟದ ಬದಲಾಗಿ
cos a ಭಾಗಲೇ sin a ಅನ್ನು ನಾನು ಬರ್ಕೊಂಡಿದ್ದೀನಿ this equal to ವಿದ್ಯಾರ್ಥಿಗಳೇ ಅಂಶವನ್ನು ತಾವು ಗಮನಿಸಿದರೆ ಇಲ್ಲಿ cos square ಇದೆ ಇಲ್ಲಿ cos ಇದೆ ಅಂದ್ರೆ cos square ಅನ್ನು ನಾನು ಲಸ ತಕೊಳ್ತಾ ಇದೀನಿ cos square ಅನ್ನು ನಾನು ಲಸ ತಕೊಂಡಿದ್ದೀನಿ 1 minus 1 minus 1 cos ಅಂದ್ರೆ ಇಲ್ಲಿ sin ಇದೆ 1 cos ಅನ್ನು ನಾನು ಗುಣಿಸ್ತಾ ಇದೀನಿ 2 2 sin a ಗುಣಲೆ cos a ಅನ್ನು ನಾನು ಬರ್ಕೊಂಡಿದ್ದೀನಿ ಭಾಗಲೇ ಈ cos square ಅನ್ನು ನಾನು ಲಸ ತಕೊಂಡಿದ್ದೀನಿ ಭಾಗಲೇ ಭಾಗಲೇ ಅದೇ ರೀತಿಯಾಗಿ ಛೇದದಲ್ಲಿ sin square a ಇದೆ ಇಲ್ಲಿ sin a ಇದೆ ನಾನು sin square a ಅನ್ನು ನಾನು ಲಸ ತಕೊಳ್ತಾ ಇದೀನಿ sin square a ಅನ್ನು ನಾನು ಲಸ ತಕೊಂಡಿದ್ದೀನಿ ಇಲ್ಲಿ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ 1 minus 1 minus 2 cos a ಅದೇ ರೀತಿಯಾಗಿ ಒಂದು sin ಅನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದೀನಿ 2 cos a sin a ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಂಶವನ್ನ ಭಿನ್ನರಾಶಿ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ ಛೇದವನ್ನು ಕೂಡ ನಾವು ಭಿನ್ನರಾಶಿ ರೂಪದಲ್ಲಿ ಕಾಣ್ತಾ ಇದ್ದೀವಿ ಅಂಶದಲ್ಲಿ ಇರತಕ್ಕಂತ ಭಿನ್ನರಾಶಿ 1 minus 2 sin a cos a 1 minus sin a cos a ಭಾಗಲೆ cos square a ಅನ್ನು ಬರ್ಕೊಂಡಿದ್ದೀನಿ ಗುಣಾಕಾರದ ವಿಲೋಮ ನೀತಿ ಪ್ರಕಾರ ಅಂಶದದ್ದು ಛೇದ ಛೇದದ್ದು ಅಂಶದ ಪ್ರಕಾರ ಬರ್ಕೊಳ್ಳೋಣ ನಾವು ಇಲ್ಲಿ ಭಾಗಾಕಾರ ಇದೆ ನಾನು ಇಲ್ಲಿ ಗುಣಾಕಾರ ಹಾಕೊಂಡಿದ್ದೀನಿ ಛೇದದಲ್ಲಿ sin square ಇದೆ sin square ಅನ್ನು ಅಂಶದಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಅಂಶದಲ್ಲಿ 1 minus cos a sin a ಇದೆ 1 minus 2 cos sin a cos a ಅನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ 1 minus 2 sin a cos a 1 minus 2 sin a cos a ಈ ಒಂದು ಛೇದದಲ್ಲಿದೆ ಒಂದು ಅಂಶದಲ್ಲಿದೆ ಇದೇನಾಗುತ್ತದೆ ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ sin square a ಭಾಗಲೆ cos square a ಉಳಿತಿದೆ sin square a ಭಾಗಲೆ cos square a ಅಂದ್ರೆ ಅದೇನಾಗುತ್ತದೆ tan square a ಗೆ ಸಮ ಆಗುತ್ತದೆ sin ಭಾಗಲೆ cos ಅಂದ್ರೆ ಅದು tan ಗೆ ಸಮ ಆಗುತ್ತದೆ ಇಲ್ಲಿ square ಇದೆ ಆದ್ದರಿಂದ ನಾವು square ಅನ್ನು ಬರ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ನಾವು ಈ ಬೆಲೆಯನ್ನು ಕೂಡ tan square a ರೂಪದಲ್ಲಿ ಬರೆದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಕೊಟ್ಟಿರತಕ್ಕಂತ ಪ್ರಶ್ನೆಗಳಿಗೆ ನಾವು tan square a ರೂಪದಲ್ಲಿ ನಾವು ಈ ಎರಡು ಬೆಲೆಗಳನ್ನು ಬರ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಈ ಅಭ್ಯಾಸದಲ್ಲಿ ಇರತಕ್ಕಂತ ಎಲ್ಲ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ